ಇದು ಬಂದು ಬದನೆಕಾಯಿದು ಬಜ್ಜಿ, ಇದಕ್ಕೆ ಗುಂಡು ಬದನೆಕಾಯಿ ಗುತ್ತಂಕಾಯಿ ಬಜ್ಜಿ. ಈ ತರ ನಿಂಬೆಹಣ್ಣ ಹಿಂಡ್ಬಿಟ್ಟು ಬಿಸಿ ಆಗುತ್ತೆ ಇರುತ್ತೆ ಕಣ, ಅದು ನಿಂಗೆ ತಗೊಂಡು. ಇದು ತುಂಬಾ ರೇರ್ ಸಿಗೋದು ಈ ತರದ್ದು. ಈಗ ಬದನೆಕಾಯಿನಲ್ಲಿ ಬಜ್ಜಿ ಎಲ್ಲ ಮಾಡಿ ನೋಡಿದ್ರೆ ಏನಾಯ್ತು ಮಕ್ಕ ಹಂಗ ಮಾಡ್ಕೊಂಡ್ಬಿಟ್ಟೆ ನೀವೇ ಮಾಡಿ. ಇದು ಬದನೆಕಾಯಿ ಬೋಂಡವನ್ನ ಇಲ್ಲಿ ಮಾಡ್ತಾ ಇದಾರೆ. ಬದನೆಕಾಯಿ ಬೋಂಡ ನಮ್ಮಲ್ಲಿ ಗುಂಡು ಬದನೆಕಾಯಿ ಅಂತ ಏನ್ ಹೇಳ್ತೀವಲ್ಲ ಅದನ್ನ ಇಲ್ಲಿ ಗುತ್ತು ವಂಕಾಯಿ ಅಂತಾರೆ. ಆ ಗುತ್ತು ವಂಕಾಯಿ ಬೋಂಡವನ್ನ ಇಲ್ಲಿ ಮಾಡ್ತಾ ಇದೀವಿ. ನೀಟಾಗಿ ನಾಲ್ಕು ಪೀಸ್ ಹಚ್ಚಿ ತೊಳೆದು ನೀಟಾಗಿ ಸಾಕ ನೋಡ್ಬನ್ನಿ ಬೈಟ್ ಬೇಕಿರೋ ಮಾಡೋದು. ಸರ್ ಶೇಂಗಾ ಪುಡಿ ಸರ್, ಶೇಂಗಾ ಪುಡಿ ಶೇಂಗಾ ಬರೀ ಶೇಂಗಾ ಪುಡಿ ಸರ್, ಕೊಬ್ಬರಿ ಇರುತ್ತೆ, ಶೇಂಗಾ ಇರುತ್ತೆ, ಧನಿಯಾ ಇರುತ್ತೆ, ಜೀರಿಗೆ ಖಾರ ನೋಡ್ರಿ ಮಸಾಲೆ ಪುಡಿನೇ. ಹೌದು ಸರ್, ಮಸಾಲೆ ಸರ್ ನೀವೇ ಮಾಡೋದು. ಹೌದು ಸರ್. ₹100. ಹೌದು ಸರ್, ಹೌದು ಸರ್. ಅದನ್ನ ಬೇಯಿಸ್ಕೊಂಡ ಸರ್ ಎಣ್ಣೆಗೆ ಹಾಕಿದ್ರೆ ಫಸ್ಟ್ ಎಣ್ಣೆದಲ್ಲಿ ಹಾಕೋಬೇಕು ಸರ್ ಡೈರೆಕ್ಟ್ ಹೆಚ್ಚಿಬಿಟ್ಟು ಹೆಚ್ಚಿಬಿಟ್ಟು ಸರ್ ಇದೆ ಸರ್ ನಾರ್ಮಲ್ ಕಡಲೆ ಹಿಟ್ಟೆ ನಾನು. ಹೌದು ಸರ್. ಎಲ್ಲರೂ ಅಂದ್ರೆ ಒಬ್ಬರೇ ಕೊಟ್ಟರೆ ಸ್ವಲ್ಪ ನಿಧಾನ ಮಾಡಿ. ಏನಾಗಿದೆ
ಹಂಗ ಮಾಡ್ಬಾಡ್ರಿ, ಪುಣ್ಯ ಬರ್ತದೆ ನಿಮ್ಗ. ಮಸಾಲಾ ತಗೋ ಇಂಗೋಟಿ ನೀವು ಚೆನ್ನಾಗಿ ಸರ್ಡಾ ಎಲ್ಲ ಟೇಸ್ಟ್ ಮಾಡ್ತಾರೆ. ಇದು ಬಂದು ಬದನೆಕಾಯಿ ಬಜ್ಜಿ, ಇದಕ್ಕೇನು ಗುಂಡು ಬದನೆಕಾಯಿ, ಗುತ್ತೊಂಕಾಯಿ ಬಜ್ಜಿ, ಗುಂಡು ಬದನೆಕಾಯಿ ಬಜ್ಜಿ, ಸ್ವಲ್ಪ ನಿಂಬೆಹಣ್ಣು ಹಿಂಡ್ಬಿಟ್ಟು ಹತ್ರ ಹತ್ರ ತೋರಿಸು. ಈ ತರ ನಿಂಬೆಹಣ್ಣು ಹಿಂಡ್ಬಿಟ್ಟು ಒಳಗಡೆ ಚಟ್ನಿ ಪುಡಿ ಹಾಕಿದ್ರೆ ಚಟ್ನಿ ಪುಡಿ ಇದ್ರು ಕಡಲೆ ಬೀಜದ ಏನಂತಾರದು. ಹಾ, ಈರುಳ್ಳಿ ಈರುಳ್ಳಿ ಫಿಲ್ ಮಾಡ್ಕೋಬೇಕು, ಬಿಸಿ ಇರುತ್ತೆ, ಬಿಸಿ ಇರುತ್ತೆ. ಶೇಂಗಾ ಚಟ್ನಿ ಪುಡಿ ಅದೇ ಕಡಲೆಕಾಯಿ ಬೀಜದ್ದು, ಸ್ವಲ್ಪ ಈರುಳ್ಳಿನ ಹಿಂಗೆ ಫಿಲ್ ಮಾಡ್ಕೊಂಡು ಬಿಸಿ ಇರುತ್ತೆ ತುಂಬಾ. ಬಿಸಿ ಇದೆ, ಕ್ಯಾಮ್ರಾ ಮುಂದೆ ನಾಟಕ ಮಾಡಲೇಬೇಕು. ಇನ್ನು ರುಚಿ ಗೊತ್ತಾಗಿಲ್ಲ ಅದಕ್ಕೂ ಮುಂಚೆ. ಬರ್ಗರ್ ತರ ತಿಂತಾವ್ನೆ, ಬರ್ಗರ್ ತರ ತಿಂತ ಇಲ್ಲ ಅವರು, ಕರೆಕ್ಟ್ ಆಗಿ ತಿಂತಾ ಇದಾರೆ ಇವರು. ಹೆಂಗಿದೆ? ತುಂಬಾ ಚೆನ್ನಾಗಿದೆ, ಇಲ್ಲಿ ಸ್ಯಾಂಡ್ವಿಚ್ ತಿಂತ ಇವರು. ಹಂಗು ಕೊಡ್ರು ಗುರು, ಏನ್ ಗುರು ಕೈ ಹಾಕಿ ಕೊಡ್ತಾ ಇಲ್ಲ, ಬಿಸಿ ಆಗುತ್ತೆ ಇರುತ್ತೆ ಕಣೋ. ಅದು ನಿಂಗೆ ತಗೊಂಡು ಇದು ತುಂಬಾ ರೇರ್ ಸಿಗೋದು ಈ ತರದ್ದು. ಯಾಕಂದ್ರೆ ಬದನೆಕಾಯಿನಲ್ಲಿ ಬಜ್ಜಿ ಎಲ್ಲ ಮಾಡಿ ನೋಡಿದ್ರೆ ಏನಾಯ್ತ ಮಕ್ಕ ಹಂಗ ಮಾಡ್ಕೊಂಡ್ಬಿಟ್ಟೆ. ಬಿಸಿ ಬಿಸಿ ಇರ್ಬೇಕು. ಹೆಂಗಿದೆ ಸುದೀ? ಇದೆ ಇದೆ ಅದು. ಥ್ಯಾಂಕ್ ಯು ಸೋ ಮಚ್.